ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ಹಾಗೆ ಬೇರೆ ಬೇರೆ ಹೋಳಿಗೆ ತಿಂದು ಬೇಜಾರಾಗಿದೆಯಾ ಹಾಗಾದರೆ ಯಾಕೆ ಈ ರೀತಿ ತೆಂಗಿನಕಾಯಿ ಹೋಳಿಗೆಯನ್ನು ಮಾಡಿ ತಿನ್ನಬಾರ್ದು ಹೇಳಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಚಿರೋಟಿ ರವೆ ಎರಡು ಟೇಬಲ್ ಸ್ಪೂನ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೂ ಕೂಡ ನಡೆಯುತ್ತೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಅಥವಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮೊದಲು ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಕಲ್ಸ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೋಬೇಕಾಗತ್ತೆ ಸ್ನೇಹಿತರೆ ಚಪಾತಿ ಹಿಟ್ಟು ಹಿಟ್ಟು ನಾವು ಹೇಗೆ ಕಲಿಸ್ಕೊತೀವಲ್ವೋ ಅದಕ್ಕಿಂತ ಸಾಫ್ಟಾಗಿ ಬರಬೇಕು ಯಾಕಂದರೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿಕೊಂಡು ನಿಧಾನಕ್ಕೆ ನೀರನ್ನು ಹಾಕ್ಕೊಳ್ಳಿ ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಅಳಕಾಗ್ಬೋದು ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಿ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡು ನಾನು ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಬಿಟ್ಟು ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡುತ್ತಾನೆ ಈ ರೀತಿಯಾಗಿ ಹಿಟ್ಟು ಕಲಿಸ್ಕೋಬೇಕು ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಚೆನ್ನಾಗಿ ಹೋಳಿಗೆ ಬರುತ್ತೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾದರೆ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಹೂರಣನ ಮಾಡ್ಕೊಳ್ಳೋಣ ಅಂದರೆ ತೆಂಗಿನಕಾಯಿ ಹೂರಣನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಒಂದು ತೆಂಗಿನಕಾಯಿನ ನಾನು ಅಂದರೆ ಈ ರೀತಿ ಪೀಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಏಲಕ್ಕಿ ಪಪ್ಪು ಅಂದರೆ ಕಾಳನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡು ಮೊದಲು ಇದನ್ನು ರುಬ್ಕೊಳ್ಳೋಣ ನೀರು ಅಥವಾ ಹಾಲು ಏನು ಹಾಕಬಾರ್ದು ಡ್ರೈ ರುಬ್ಕೊ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ತೆಂಗಿನಕಾಯಿ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ರುಬ್ಕೊಳ್ಳೋದ್ರಿಂದ ಇವಾಗ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಈಗ ಒಂದು ಕಡಾಯಿಯಲ್ಲಿ ನಾವು ಮೊದಲು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ರುಬ್ಬಿರುವಂತಹ ತೆಂಗಿನಕಾಯಿ ತುರಿನ ಏನು ರುಬ್ಕೊಂಡಿದ್ದೀವಲ್ವ ಅದನ್ನು ಇದರಲ್ಲಿ ಹಾಕೊಂಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಇವಾಗಲೂ ಅಷ್ಟೇ ನಾವು ಏನು ಹಾಕೋಬಾರ್ದು ನೀರು ಅಥವಾ ಹಾಲು ಏನು ಹಾಕೋಬಾರ್ದು ಜಸ್ಟ್ ನಾವು ತುಪ್ಪದಲ್ಲೇ ರೋಸ್ಟ್ ಮಾಡ್ಕೋಬೇಕು ನೋಡಿಕೊಂಡು ಕಲರ್ ಚೇಂಜ್ ಆಗಬಾರ್ದು ಹುರು ಹುರಿಯುವಾಗ ನಾನಿಲ್ಲಿ ಮತ್ತು ಒಂದು ಟೇಬಲ್ ಸ್ಪೂನು ಮತ್ತು ಇದೊಂದು ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಮತ್ತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಜಸ್ಟ್ ಬರೀ ಇಲ್ಲಿ ತುಪ್ಪ ಮಾತ್ರ ಹಾಕ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಹಸಿ ವಾಸನೆ ಹೋಗುತ್ತೆ ನೋಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಬಟ್ಲು ಆರ್ಗ್ಯಾನಿಕ್ ಬೆಲ್ಲ ಇದ್ದೀನಿ ಹಾಗೆ ಒಂದು ಇನ್ನೊಂದು ಸ್ವಲ್ಪ ಅರ್ಧ ಅಂದರೆ ಒಂದು ಅರ್ಧ ಬಟ್ಲು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ಅಂತ ಹೇಳ್ಬೋದು ಆರ್ಗ್ಯಾನಿಕ್ ಬೆಲ್ಲ ನೋಡಿ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿದೆ ಹಾಗಾಗಿ ನಾನು ಇದನ್ನು ಡೈರೆಕ್ಟ್ ಈ ರೀತಿಯಾಗಿ ಹಾಕೊಂಬಿಟ್ಟು ಬೆಲ್ಲನ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಅಷ್ಟೇ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಳ್ಳೋಂಥ ಅಥವಾ ಜಾಸ್ತಿ ಫ್ರೈ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಅಂದರೆ ಮಿಕ್ಸ್ ಆಗಬೇಕು ಬೆಲ್ಲ ಮತ್ತು ತೆಂಗಿನಕಾಯಿ ಏನೇನು ರುಬ್ಕೊಂಡಿರೋದ್ರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಆಗಬೇಕು ಈ ರೀತಿ ಮಾಡೋದ್ರಿಂದ ಹುರನ ತುಂಬ ರುಚಿಯಾಗಿ ಬರುತ್ತೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದು ಆಯಿತು ಹೂರಣ ಕೂಡ ರೆಡಿ ಆಯಿತು ಇವಾಗ ಈ ರೀತಿಯಾಗಿ ಬೇಗ ಆಗಲಿ ಅಂತ ನಾನು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೇ ಹದವಾಗಿ ಇರುತ್ತೆ ಅಂತ ಹೆಚ್ಚು ಕಡಿಮೆ ಆಗಲ್ಲ ತಗೊಳ್ಳುವಾಗ ಫಾಸ್ಟ್ ಫಾಸ್ಟ್ ಮಾಡ್ಕೋಬೋದು ಅಂತ ನೋಡಿ ಹಿಟ್ಟು ಕೂಡ ಹದವಾಗಿ ನೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟ್ ಇದೆ ಹಿಟ್ಟು ಕೂಡ ಹೂರಣ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ರೆಸ್ಟ್ ಮಾಡೋಕೆ ಇಟ್ಟಿದ್ವಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಮಣೆ ಮೇಲೆ ನಾನು ಇಲ್ಲಿ ಪೇಪರನ್ನು ಹಾಕ್ಕೊಂಡಿದ್ದೀನಿ ಅಥವಾ ನೀವು ಬಾಳೆಯಲ್ಲಿದ್ದರೆ ಬಾಳೆಯಲ್ಲೇ ಹಾಕೊಳ್ಳಿ ಅಥವಾ ಬಟರ್ ಪೇಪರ್ ಇದ್ದರೂ ಕೂಡ ಹಾಕ್ಕೊಳ್ಳಿ ನೀವು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ನೋಡಿ ಇಷ್ಟು ಹಿಟ್ಟನ್ನು ತೊಗೊಂಬಿಟ್ಟು ಅಂದರೆ ಚಪಾತಿ ಮಾಡ್ತೀವಲ್ವ ಅಷ್ಟು ಹಿಟ್ಟು ತಗೊಂಡು ಇದನ್ನು ನೋಡಿ ಏನು ಉಂಡೆಗಳನ್ನಾಗಿ ಮಾಡಿಟ್ಟಿದ್ವಲ್ವಾ ಅದನ್ನು ಹುರುಡಾನ ಈ ರೀತಿ ಹಾಕ್ಬಿಟ್ಟು ಈ ಥರ ಫಿಲ್ ಮಾಡಿ ನೋಡಿ ಕೈಯಿಂದ ಮೊದಲು ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಟೈಮ್ ಇದ್ದರೆ ನಿಧಾನಕ್ಕೆ ಕೈಯಿಂದ ಕೂಡ ತಟ್ಕೋಬೋದು ಯಾಕಂದರೆ ಕೆಳಗಡೆ ನಾವು ಪೇಪರ್ ಹಾಕ್ಕೊಂಡು ಅಂದರೆ ಎಣ್ಣೆ ಹಾಕೊಂಬಿಟ್ಟು ಪೇಪರ್ ಕೂಡ ಹಾಕ್ಕೊಂಡಿದ್ದೀವಿ ಹಾಗಾಗಿ ಸ್ಟಿಕ್ ಆಗಲ್ಲ ಈ ರೀತಿಯಾಗಿ ನಿಧಾನಕ್ಕೆ ಈ ಥರ ಉದ್ಕೋಬೇಕಾಗತ್ತೆ ನಿಧಾನಕ್ಕೆ ಜೋರಿಗೆ ಪ್ರೆಸ್ ಮಾಡಬಾರ್ದು ನಿಧಾನಕ್ಕೆ ಉದ್ಕೋಬೇಕು ಹಂಚು ಕಾಯ್ತಾ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಂಚನ್ನು ಇಟ್ಟಿದ್ದೀನಿ ಅದನ್ನು ಇವಾಗ ನೋಡಿ ಈ ರೀತಿಯಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಫಟಾಫಟ್ ಆಗುತ್ತೆ ಸ್ನೇಹಿತರೆ ರುಚಿಯಂತೂ ಅದ್ಭುತವಾಗಿರುತ್ತೆ ಮತ್ತು ಬೆಲ್ಲ ಹಾಕಿದ್ದೀವಿ ಆರ್ಗ್ಯಾನಿಕ್ ಬೆಲ್ಲ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಸಾಫ್ಟ್ ಕೂಡ ನೋಡಿ ಇದೇ ರೀತಿಯಾಗಿ ಎಲ್ಲ ಹೋಳಿಗೆ ಹೋಳಿಗೆಗಳನ್ನು ಇದೇ ರೀತಿಯಾಗಿ ಮಾಡಿಕೊಳ್ಳಿ ಬೇಗ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಸಾಕಾಗತ್ತೆ ಹೋಳಿಗೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಕುದಿಸೋದು ಅಂದರೆ ನಾವು ಬೇಳೆನ ಕುದಿಸಿ ಕಾಯೋ ತನಕ ತುಂಬ ಟೈಮ್ ಬೇಕಾಗುತ್ತೆ ಇದು ಏನಿಲ್ಲ ತೆಂಗಿನಕಾಯಿ ಇದ್ದರೆ ಮನೆಯಲ್ಲಿ ಈ ರೀತಿ ಆವಾಗವಾಗ ಹೋಳಿಗೆಯನ್ನು ಮಾಡಿ ತಿನ್ನಿ ದೀಪಾವಳಿ ಬರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಅಲ್ವ ಸ್ನೇಹಿತರೆ ಆವಾಗ ಇದನ್ನು ಈ ರೀತಿಯಾಗಿ ಹೋಳಿಗೆ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ತಿನ್ನಿ ಎಲ್ರಿಗೂ ಖುಷಿಯಿಂದ ಮಾಡಿ ಕೊಡಿ ಖುಷಿ ಖುಷಿಯಾಗಿ ಹಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್